ಹಾಯ್ ನಮಸ್ಕಾರ ಗೆಳೆಯರೇ, ರೀಟಾ ಸೊಳ್ಳಿಗೆ ಸ್ವಾಗತ. ಇವತ್ತು ಸೂಪರ್ ಆಗಿರುವ ಒಂದು ಮಾವಿನ ಹಣ್ಣಿನ ಸಾರು, ಇದು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು ಮಾರ್ಕೆಟಿಂದ ತಂದ ಮಾವಿನ ಹಣ್ಣು, ನಮಗೆ ಕಾಡು ಮಾವಿನ ಹಣ್ಣು ಸಿಗದ ಕಾರಣ ಇದರಲ್ಲೇ ನಾನು ಸಾರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಈಗ ಒಂದು ಮಾವಿನ ಹಣ್ಣಿನ ಸಾರು ಮಾಡಿ ಹಾಕಿದ್ದೀನಿ. ಇದು ಬೇರೊಂದು ಥರದಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ನೋಡಿ, ಮೂರ್ನಾಲ್ಕು ಸಲ ತೊಳೆದು ಇಟ್ಕೊಂಡಿದ್ದೀನಿ ನಾನು. ಇದನ್ನೀಗ ನಾವು ಕ್ಲೀನ್ ಮಾಡಬೇಕಾಗುತ್ತೆ. ಎಲ್ಲರಿಗೂ ಇದು ಗೊತ್ತಿರುವ ವಿಷಯನೇ, ಆದರೆ ಯಾರಿಗೂ ಗೊತ್ತಿಲ್ಲ. ಈಗ ಸಣ್ಣ ಮಕ್ಕಳು, ನ್ಯೂ ಮ್ಯಾರೇಜ್ ಆಗಿ ಹೋದವರು, ಅವರಿಗೆಲ್ಲ ಗೊತ್ತಿರಲಿಕ್ಕಿಲ್ಲ. ಅವರಿಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದನ್ನು ಈಗ ಅಂಚು ಕಟ್ ಮಾಡಿ ಸಿಪ್ಪೆನ ಸುಲಿಬೇಕಾಗುತ್ತೆ. ನಮಗೆ ಮೇಲಿಂದ ನೋಡಿದರೆ ಅದರಲ್ಲಿ ಹುಳ ಇದೆಯಂತ ಗೊತ್ತಾಗಲ್ಲ. ಕರೆಕ್ಟಾಗಿ ನಾವು ನೋಡಬೇಕು ಅದನ್ನು. ಕೆಲವೊಮ್ಮೆ ಸಣ್ಣ ಸಣ್ಣ ಹುಳಗಳು ಇರುತ್ತೆ, ನಮಗೆ ಕಾಣೋದೇ ಇಲ್ಲ. ಆ ಥರ ಚೆನ್ನಾಗಿ ನೋಡಿ ಸಿಪ್ಪೆನ ಬಿಡಿಸಿ ಇಟ್ಕೊಳ್ಳಿ. ಎಲ್ಲವನ್ನು ಇದೇ ರೀತಿ ಸರಿ ಮಾಡಿಕೊಳ್ಳಿ. ನೋಡಿ, ಎಲ್ಲವನ್ನು ಸರಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೂಪರಾಗಿದೆ ಇದು, ಸ್ವೀಟ್ ಆಗಿದೆ. ಕೆಲವುದು ಹುಳಿ ಇರುತ್ತೆ, ಅದು ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಕೋಬೇಕಾಗುತ್ತೆ. ಈಗ ನೋಡಿ, ಮಸಾಲೆಗೆ ಬೇಕಾದಂಥ ಪದಾರ್ಥಗಳು ಇಲ್ಲಿ ನೋಡಿ. ಕರಿಮೆಣಸು ಸ್ವಲ್ಪ ತಗೊಂಡಿದ್ದೀನಿ ಖಾರಕ್ಕಾಗಿ. ಬೆಲ್ಲ ತಗೊಂಡಿದ್ದೀನಿ, ಸ್ವೀಟ್ ಇದೆ ಆದರೂ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ಕೊತ್ತಂಬರಿ ಬೀಜನ ತಗೊಂಡಿದ್ದೀನಿ, ಒಂದು 2 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಬೀಜ. ತುಂಬ ಮಾವಿನ ಹಣ್ಣು ತಗೊಳ್ಳೋದಾದರೆ ಸ್ವಲ್ಪ ಜಾಸ್ತಿ ಹಾಕಿ, ಸ್ವಲ್ಪ ಆದರೆ ಸ್ವಲ್ಪ ಸಾಕು. ಜೀರಿಗೆ 1 ಟೇಬಲ್ಸ್ಪೂನಷ್ಟು, ಸಾಸಿವೆ. ಇಲ್ಲಿ ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸು ಎರಡು ತಗೊಂಡಿದ್ದೀನಿ. ಇದು ಕಲರಿಗೋಸ್ಕರ ಬ್ಯಾಡಗಿ, ಗುಂಟೂರು 1-5 ತಗೊಂಡಿದ್ದೀನಿ ಖಾರಕ್ಕಾಗಿ. ಇದು ಇದನ್ನೆಲ್ಲ ನೀವು ಫ್ರೈ ಮಾಡೋದು ಬೇಡ, ಹಾಗೆ ಮಿಕ್ಸಿಯೆಲ್ಲ ಹಾಕಿ ನಯವಾಗಿ ರುಬ್ಬಬೇಕಾಗುತ್ತೆ. ತುಂಬ ಚೆನ್ನಾಗಿ ರುಬ್ಬಿ. ಈಗ ಒಂದು ಪಾತ್ರನ ಒಲೆ ಮೇಲೆ ಇಟ್ಟಿದ್ದೀನಿ, ಅದರಲ್ಲಿ ಒಂದು 3 ಟೇಬಲ್ಸ್ಪೂನಷ್ಟು ತೆಂಗಿನೆಣ್ಣೆನ ಹಾಕಿದ್ದೀನಿ. ತೆಂಗಿನೆಣ್ಣೆ ಚೆನ್ನಾಗಿ ಕಾದ ಮೇಲೆ 1 ಟೇಬಲ್ಸ್ಪೂನಷ್ಟು ನೀವು ಸಾಸಿವೆಯನ್ನು ಹಾಕೊಳ್ಳಿ. ಸಾಸಿವೆ ಈಗ ನೋಡಿ ಚೆನ್ನಾಗಿ ಸಿಡಿತಾ ಇದೆ. ಅಷ್ಟರೊಳಗೆ ನೀವು ಒಂದು ದೊಡ್ಡ ಈರುಳ್ಳಿನ ಸಣ್ಣದು ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಹಾಕ್ತಾ ಇದ್ದೀನಿ. ಇದೀಗ ತುಂಬ ರೆಡ್ಡಾಗಿ ಫ್ರೈ ಆಗೋದು ಬೇಡ, ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದರೆ ಸಾಕು. ನೋಡಿ, ಕರಿ ಲೀವ್ಸನ್ನು ಹಾಕ್ತಾ ಇದ್ದೀನಿ. ನಮ್ಮನೆಯಲ್ಲೇ ಬೆಳೆದ ಕರಿ ಲೀವ್ಸು ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಈಗ ಹಾಕ್ತಾ ಇದ್ದೀನಿ. ತುಂಬ ಸ್ಮೆಲ್ ಕೊಡುತ್ತೆ ಕರಿ ಲೀವ್ಸು, ಆರೋಗ್ಯಕ್ಕೂ ಉತ್ತಮ. ಈಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿರಿ. ಕೂಡಲೇ ನೀವು ತೆಗೆದಿಟ್ಟುಕೊಂಡಿರುವಂಥ ಮಾವಿನ ಹಣ್ಣನ್ನು ಇದಕ್ಕೆ ಹಾಕಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಇದು ಫ್ರೈ ಆಗಲಿ. ನೋಡಿ, ಈ ರೀತಿ ಸ್ವಲ್ಪ ಕಲಸಿ ಈಗ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಮಾವಿನ ಹಣ್ಣಿಗೆ ಚೆನ್ನಾಗಿ ಉಪ್ಪು ಹಿಡಿಯಬೇಕು, ಅದಕ್ಕೆ ಸ್ವಲ್ಪ ಅರಿಶಿಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಇದೆಲ್ಲ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ನೀರನ್ನು ಹಾಕಿ ಮಾವಿನ ಹಣ್ಣು ಚೆನ್ನಾಗಿ ಬೇಯಬೇಕು, ಆದ ಕಾರಣ ಸ್ವಲ್ಪ ನೀರನ್ನು ಹಾಕಿ 1-7 ನಿಮಿಷದಷ್ಟು ಕಾಲ ಚೆನ್ನಾಗಿ ಬೇಯಿಸಿ. ಯಾಕೆಂದರೆ ಇದು ದಪ್ಪ ಮಾವಿನ ಹಣ್ಣಾದರೆ ಸ್ವಲ್ಪ ಜಾಸ್ತಿ ಬೇಯಬೇಕಾಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಬೇಯಲು ಬಿಟ್ಬಿಡಿ. ನೋಡಿ, ಈಗ 1-5 ನಿಮಿಷ ಆಗಿದೆ. ನೋಡಿ, ಈ ರೀತಿ ಕಾಣುತ್ತೆ ನಿಮಗೆ. ಈಗ ನೀವು ಮಸಾಲೆ ರುಬ್ಬಿದಂಥದನ್ನು ಇದಕ್ಕೆ ಹಾಕಿ ನೋಡಿ, ಕಲರ್ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಅದು ಬ್ಯಾಡಗಿ ಮೆಣಸಾದ ಕಾರಣ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ. ಟೇಸ್ಟ್ ಅಂತೂ ಸೂಪರಾಗಿದೆ. ನಾನು ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗಿದೆ. ಆದ ಕಾರಣ ನೀವು ಒಂದ್ಸಲ ಮಾವಿನ ಸೀಸನ್ ಮುಗಿಯೋದ್ರೊಳಗೆ ಇದನ್ನು ಮಾಡಿ ತಿನ್ನಿ. ನೋಡಿ, ಜಾರ್ ತೊಳೆದ ನೀರನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಮಾಡ್ಕೊಳ್ಳಿ. ಕೆಲವರಿಗೆ ತೆಳು ಬೇಕಾಗುತ್ತೆ, ಕೆಲವರಿಗೆ ದಪ್ಪ ಬೇಕಾಗುತ್ತೆ. ಅದು ನಿಮ್ಮ ನಿಮ್ಮ ಚಾಯ್ಸ್, ಯಾವ ರೀತಿಯಲ್ಲಿ ಬೇಕಾದರೂ ಮಾಡ್ಕೋಬೋದು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸಬೇಕು. ಸಾರು ಚೆನ್ನಾಗಿ ಬೇಯಬೇಕು, ಯಾಕೆಂದರೆ ಹಸಿ ಮಸಾಲೆ ನಾವು ಹಾಕಿರೋದು, ಫ್ರೈ ಮಾಡಿಲ್ಲ. ನಂದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಅದಕ್ಕೆ ಉಪ್ಪನ್ನು ಸೇರಿಸಿದ್ದೀನಿ ನಾನು. ನೀವು ಮಾವಿನ ಹಣ್ಣು ಹುಳಿಯಾಗಿದ್ದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಸೇರಿಸಿ, ಸ್ವೀಟ್ ಆಗಿದ್ದರೆ ಸ್ವಲ್ಪ ಸೇರಿಸಿದರೆ ಸಾಕು. ಈಗ ಎಲ್ಲವನ್ನು ನೀವು ಬ್ಯಾಲೆನ್ಸ್ ಮಾಡಿಕೊಳ್ಳಿ. ಉಪ್ಪು ಹುಳಿ ಇಲ್ಲದಿದ್ದರೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಬೋದು, ತೊಂದರೆ ಏನಿಲ್ಲ. ಹುಳಿ ಇಷ್ಟಪಡುವವರಾದರೆ ನೋಡಿ, ಸೂಪರಾಗಿದೆ. ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ. ಕುಚಲಕ್ಕಿಗೆ, ವೈಟ್ ರೈಸಿಗೆ, ಎಲ್ಲದಕ್ಕೂ ಸೂಪರಾಗಿದೆ. ಒಂದು ಸಲ ಈ ರೀತಿ
ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿದೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ನೋಡುವರೆಗೂ ಟೇಕ್ ಕೇರ್, ಬಾಯ್.